ನಮ್ಮಲ್ಲಿ ಏನಾಗಿದೆ ಅಂದರೆ ಹವಾಮಾನದ ಬಗ್ಗೆ ಇಲಾಖೆನೇ ಇದೆ, ಹವಾಮಾನದ ಬಗ್ಗೆ ಅಧ್ಯಯನಗಳಿದ್ದಾವೆ, ಮತ್ತು ಪರಿಸರವಾದಿಗಳು ಇದ್ದಾವೆ. ನೋಡಿ, ಬೇರೆ ದೇಶಕ್ಕೂ ನಮಗೆ ಎಷ್ಟು ವ್ಯತ್ಯಾಸ ಅಂದರೆ, ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾದಲ್ಲಿ ಅಲೆನ್, ಅವನು ವೈಸ್ ಪ್ರೆಸಿಡೆಂಟ್ ಆಫ್ USA, ಅವನು ಪರಿಸರವಾದಿಯವನು. ಅವನು ಹೇಗೆ ಋತುಮಾನಗಳು ಬದಲಾವಣೆ ಆಗ್ತಾ ಇದ್ದಾವೆ ಅಂತಂದು ಅಧ್ಯಯನ ಮಾಡಿ ಆಯಾ ಕಾಲಕ್ಕೆ ಬದಲಾವಣೆ ಮಾಡ್ಕೋತಾ ಹೋದರು. ಬಟ್ ಇಲ್ಲಿ ನಮ್ಮಲ್ಲಿ ಯಾಕೆ ಆಗ್ತಾ ಇದೆ ಅಂತಕ್ಕಂಥ ಪರಿವೇನೂ ಇಲ್ಲ, ಯೋಚನೆಯೂ ಇಲ್ಲ, ಚರ್ಚೆನೂ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಇದೂ ಇಲ್ಲ. ಈಗ ನೋಡಿ ಹೇಗಾಗಿದೆ ಅಂದರೆ, ಬೀದರ್ನಲ್ಲಿ ಸಿಕ್ಕಾಪಟ್ಟೆ ಮಳೆ, ಆಗುಂಬೆಯಲ್ಲಿ ಬರಗಾಲ. ಎಲ್ಲಿ ಹೆಚ್ಚು ಮಳೆ ಹುಯ್ತಾ ಇತ್ತೋ ಅಲ್ಲಿ ಅನಾವೃಷ್ಟಿ, ಮಳೆ ಇಲ್ಲದ ಕಡೆ ಅತಿವೃಷ್ಟಿ. ಗುಲ್ಬರ್ಗ, ರಾಯಚೂರು, ಕೊಪ್ಪಳಲ್ಲಿ ಮಹಾಪೂರ. ಸೊ ಇದು ಹೇಗೆ ಪ್ರತಿಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರಗಳು ಅಧ್ಯಯನ ಮಾಡಬೇಕು. ಸುಮ್ಮನೆ ಮಳೆ ಬಂದಾಗ ದುಡ್ಡು ಕೊಡು, ಅತ್ತಗಿ ಚರಂಡಿ ತೆಗಿನೋ, ಬಟ್ ಒಂದು ಪ್ರುಡೆಂಟಾಗಿ ದೂರದರ್ಶಿತ್ವ ಇಟ್ಕೊಂಡು ಸರ್ಕಾರಗಳು ನಡವಳಿಕೆ ಆಗಬೇಕಿದು. ಯಾಕೆ ಅಂತಂದರೆ, ನಮ್ಮಲ್ಲಿ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ನಗರೀಕರಣ ಜಾಸ್ತಿ ಆಗ್ತಿದ್ದ ಹಳ್ಳಿಗಳು, ಕಾಲುವೆಗಳು, ಕೆರೆಗಳು ಎಲ್ಲ ಸೇರ್ಕೊಂಬಿಟ್ಟಿದ್ದಾವೆ. ಲಿಂಕ್ ಹೊಟ್ಟೋಗಿದೆ, ಮತ್ತು ಲೀಡ್ ಆಗ್ತಾಯಿತ್ತಲ್ಲ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ. ಅದು ಅಕ್ರಮವಾಗಿ ಮನೆಗಳು ಕಟ್ಕೊಂಬಿಟ್ಟಿದ್ವಿ, ಅಕ್ರಮವಾಗಿ ಇನ್ನೇನೋ ಕಟ್ಟಿದ್ದೀವಿ. ಅದು ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರಾಜ ಕಾಲುವೆ ಎಲ್ಲ ತೆರವು ಮಾಡಿಸ್ತೀವಿ ಅಂತ ಹೋದರು. ಅಲ್ಲಿ ಯಾರೋ ದರ್ಶನ್ದು ಸಿನಿಮಾದವ್ರದ್ದು ಮನೆ ಇದೆ, ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಲೀಡರ್ ಮನೆ, ಸ್ಟಾಪ್ ಆಗ್ಬಿಟ್ಟು. ಏನಾಯಿತು, ಇಬ್ಬರು ಸಾಹುಕಾರರುಗಳನ್ನ ನೋಡ್ಲಿಕ್ಕೆ ಹೋಗಿ ಎಷ್ಟು ಜನ ಬಡವರು ಬೀದಿ ಬಿದ್ದೋದ್ರು, ಎಷ್ಟು ಜನರು ಮನೆ ಹಾಳಾಗೋಯ್ತು, ಎಷ್ಟು ಜನರು ಬದುಕು ಹೊಟ್ಟೋಯ್ತು. ಮಾತಾಡ್ತೀವಿ ನಾವು ಅಷ್ಟೇನೆ, ಬಟ್ ಕಾರ್ಯದಲ್ಲಿ ನಾವ್ಯಾರು ಕೂಡ ಆ ಪ್ರಾಮಾಣಿಕತೆಯನ್ನು, ಆ ದಕ್ಷತೆಯನ್ನು, ಪ್ರಬುದ್ಧತೆಯನ್ನು ಯಾವುದೇ ಮುಖ್ಯಮಂತ್ರಿಗಳು ತೋರ್ತಾ ಇಲ್ಲ.